ವೆಲ್ಕಮ್ ಟು ಕಾಪರ್ ಏಜ್ ದ ನ್ಯೂ ಏಜ್ ಆಫ್ ಲರ್ನಿಂಗ್. ಇವತ್ತು ಜಿಯೋಗ್ರಫಿ ತಗೊಂತಿದ್ದೀವಿ, ಚಾಪ್ಟರ್ 1 ಇಂಡಿಯಾ ಅವರ್ ಮದರ್ಲ್ಯಾಂಡ್. ಚಿಕ್ಕ ಚಾಪ್ಟರು, ಇದರಲ್ಲಿ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಹೇಳಿದ್ದಾರೆ, ಒಂದು ಮಾರ್ಕರಿಂದ ನಮಗೆ ಒಂದೇ ಕ್ವಶನ್ ಬರುತ್ತೆ. ಈ ಒಂದು ಮಾರ್ಕರಿಂದ ಕ್ವಶನ್ ಆದರೂ ಯಾವುದು, ದಟ್ ಈಸ್ ಮ್ಯಾಪ್ ಬೇಸ್ಡ್. ಅಂದರೆ ನಿಮಗೆ ಮ್ಯಾಪಲ್ಲಿ ಕೇಳ್ತಾರೆ ಕ್ವಶನ್ನು, ಇದು ಎಲ್ಲಿ ಬರುತ್ತೆ, ಆ ಥರ ಮ್ಯಾಪ್ ಬೇಸ್ಡ್ ಕ್ವಶನ್ನು ಇದರಲ್ಲಿ ಬರುತ್ತೆ. ಸೊ ಹಂಗಾಗಿ ಮ್ಯಾಪ್ ಬೇಸ್ಡ್ ಏನು ಕೇಳ್ಬೋದು ಅಂತ ನಾವು ಇದರಲ್ಲಿ ಗೆಸ್ ಮಾಡಿ ಅದರ ಮುಖಾಂತರ ನಾವು ಓದ್ತಾ ಹೋಗ್ಬೋದು. ಸೊ ಈ ಚಾಪ್ಟರ್ಲಿ ನಾವು ಹೆರಿಟೇಜ್ ಆಫ್ ಅವರ್ ಕಂಟ್ರಿ, ಭಾರತ ಅನ್ನೋ ವರ್ಡ್ ಹೆಂಗೆ ಒರಿಜಿನ್ ಆಯಿತು, ಜಿಯೋಗ್ರಫಿಕಲಿ ನಮ್ಮದು ದೇಶ ಎಲ್ಲಿದೆ ವರ್ಲ್ಡಲ್ಲಿ, ಲ್ಯಾಂಡ್ ಬೌಂಡ್ರಿ ಏನು, ವಾಟರ್ ಬೌಂಡ್ರಿ ಏನು, ಇದನ್ನೆಲ್ಲ ನಾವು ಯೂನಿಟ್ನಲ್ಲಿ ನೋಡ್ತೀವಿ. ಫಸ್ಟ್ ಇಂಡಿಯಾ, ಇದು ನಮಗೆ ವರ್ಲ್ಡ್ ಮ್ಯಾಪ್. ವರ್ಲ್ಡ್ ಮ್ಯಾಪ್ ಈ ಥರ ಇರೋಂಥ ವರ್ಲ್ಡ್ ಮ್ಯಾಪ್ನಲ್ಲಿ ನಮಗೆ ಇಲ್ಲಿದೆ ನೋಡಿ, ಇದು ಭಾರತ, ಇಂಡಿಯಾ ಇಲ್ಲಿದೆ. ಈ ಇಂಡಿಯಾದಲ್ಲಿ ಎಷ್ಟು, ಇದು ಒನ್ ಆಫ್ ದ ದೊಡ್ಡದ ಕಂಟ್ರಿ ಇರೋದ್ರಿಂದ ಇದನ್ನ ಒಂದು ಸಬ್ ಕಾಂಟಿನೆಂಟ್ ಅಂತಲೇ ಕರಿಬೋದು ಅಂತ ಹೇಳ್ತಾರೆ. ಇಂಡಿಯಾ ಪೊಸಿಷನ್ ಇನ್ ದ ವರ್ಲ್ಡ್, ವರ್ಲ್ಡಲ್ಲಿ ಇಂಡಿಯಾ ಎಲ್ಲಿದೆ, ಇದು ಪೆನೆನ್ಸುಲಾ. ಪೆನೆನ್ಸುಲಾ ಅಂದರೆ ಮೂರು ಸೈಡ್ ವಾಟರ್, ಒಂದು ಸೈಡ್ ಲ್ಯಾಂಡ್, ಇದಕ್ಕೆ ಪೆನೆನ್ಸುಲಾ ಅಂತ ಕರೀತಾರೆ. ಪೆನೆನ್ಸುಲಾ ಇನ್ ಸೌತ್ ಈಸ್ಟ್ ಏಷ್ಯಾ, ಏಷ್ಯಾ ಖಂಡದಲ್ಲಿ ಸೌತ್ ಈಸ್ಟ್ನಲ್ಲಿ ಇದೆ. ಇಟ್ ಈಸ್ ಕಾಲ್ಡ್ ಇಂಡಿಯಾ, ಆಲ್ಸೋ ಹಿಂದೂಸ್ತಾನ್ ಅಂತ ಕರೀತಾರೆ. ಇಂಡಿಯಾ ಡಿರೈವ್ಡ್ ಫ್ರಮ್ ದ ರಿವರ್ ಇಂಡಸ್, ಇಲ್ಲಿ ಇಂಡಸ್ ನದಿ ಹರಿತಾ ಇರೋ ಕಾರಣದಿಂದ ಇದಕ್ಕೆ ಇಂಡಿಯಾ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದಾದಮೇಲೆ ಭಾರತ್ ಅಂತ ಕೂಡ ಹೆಸರು ಬಂತು. ಯಾಕೆ, ಏನ್ಷಿಯಂಟ್ ಕಿಂಗ್ ಒಬ್ಬ ಭರತ ಅಂತ ಇದ್ದ, ಅವನು ಆಳಿದ್ದ ರಾಜ್ಯ ಇದು, ಅದಕ್ಕೋಸ್ಕರ ಇದನ್ನ ಭಾರತ್ ಅಂತ ಕೂಡ ಕರೀತಾರೆ. ಟೋಟಲ್ 32,87,263 ಸ್ಕ್ವಯರ್ ಕಿಲೋಮೀಟರ್ಸ್ ನಮ್ಮ ದೇಶ ಇರುವಂಥದ್ದು. 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, 2.4% ಆಫ್ ದಿ ವರ್ಲ್ಡ್ ಸ್ಪೇಸ್, ಇಡೀ ವರ್ಲ್ಡ್ನ ನಾವು ತಗೊಂಡ್ರೆ ಇದರಲ್ಲಿ 2.4% ಅಷ್ಟೇ ಭಾರತದ ಜಾಗ ಇರೋದು. ಇಲ್ಲಿ 29 ಸ್ಟೇಟ್ ಇದೆ ಭಾರತದಲ್ಲಿ, 6 ಯೂನಿಯನ್ ಟೆರಿಟರಿ ಇದೆ, 1 ನ್ಯೂ ಡೆಲ್ಲಿ ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೀತಾರೆ. ದೇರ್ಫೋರ್ ನಾವು ಇದನ್ನ 29 ಸ್ಟೇಟ್ಸ್ ಪ್ಲಸ್ 7 ಯೂನಿಯನ್ ಟೆರಿಟರೀಸ್ ಅಂತ ನಾವು ಹೇಳ್ಬೋದು. 2011 ಆಗಿರೋ ಸೆನ್ಸಸ್ ಪ್ರಕಾರ ನಮ್ಮಲ್ಲಿ 121 ಕೋಟಿ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಇದೆ. ಅಂದರೆ ನೋಡಿ, ಇಡೀ ವಿಶ್ವದಲ್ಲಿ 2.4% ಜಾಗ ಇರೋದು 17.5% ಪಾಪ್ಯುಲೇಷನ್ ಅನ್ನು ಇಷ್ಟು ಜಾಗ ತಾಳ್ತಾ ಇದೆ. ಅದರಿಂದ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ವೆನ್ ಇಟ್ ಕಮ್ಸ್ ಟು ಪಾಪ್ಯುಲೇಷನ್, ಪಾಪ್ಯುಲೇಷನ್ ವೈಸಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರೋದು ಸೆಕೆಂಡ್ ಹೈಯೆಸ್ಟ್ ಅಂದರೆ ಇಂಡಿಯಾದಲ್ಲಿ. ಮೊದಲು ಹೈಯೆಸ್ಟ್ ಇರೋದು ಚೈನಾದಲ್ಲಿ, ಇಲ್ಲಿದೆ ಚೈನಾ, ಇದು ಚೈನಾ. ನೆಕ್ಸ್ಟ್ ಭಾರತದ ಪೊಸಿಷನ್ನು ಎಲ್ಲಿದೆ ಮ್ಯಾಪ್ನಲ್ಲಿ ನಾವು ತಿಳ್ಕೊಬೇಕು, ಮ್ಯಾಪಿಂಗ್ ಮಾರ್ಕರ್ ಕ್ವಶನ್ ಬರುತ್ತೆ ಅಂತ. ಸೊ ನಮಗೆ ಇದು ಗೊತ್ತಿದೆ, ಕಾಶ್ಮೀರ್ ಸೆ ಲೇಕರ್ ಕನ್ಯಾಕುಮಾರಿ ತಕ್ಕಂತ ನಾವು ಹೇಳ್ತೀವಿ. ಸೊ ಇದೆಲ್ಲ ಕೆಲವು ಲ್ಯಾಟಿಟ್ಯೂಡು ಮತ್ತು ಲಾಂಗಿಟ್ಯೂಡ್ನಲ್ಲಿ ಪೊಸಿಷನ್ಗಳು ನಮಗೆ ಗೊತ್ತಿರಬೇಕು. ಅಂದರೆ 8 ಡಿಗ್ರಿ 4 ಮಿನಿಟ್ ಇದು, 37 ಡಿಗ್ರಿ ಮತ್ತು 6 ಮಿನಿಟ್ಟು. ಸೊ ಕನ್ಯಾಕುಮಾರಿ ಸೌತು, ಕಾಶ್ಮೀರ ನಾರ್ತು, ಇದು ಟೋಟಲ್ 3,214 ಕಿಲೋಮೀಟರ್ ಇದೆ. ಐಲ್ಯಾಂಡನ್ನು ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ಲಾಸ್ಟ್ ನಿಕೋಬಾರಲ್ಲಿ ಇಂದಿರಾ ಪಾಯಿಂಟ್ ಅಂತ ಬರುತ್ತೆ, ಅದು ಐಲ್ಯಾಂಡ್ ಸೌತ್ ಮೋಸ್ಟ್ ಪಾಯಿಂಟು. ಟ್ರಾಪಿಕ್ ಆಫ್ ಕ್ಯಾನ್ಸರ್ 23.1 ಡಿಗ್ರಿನಲ್ಲಿ ಪಾಸ್, ಮಿಡಲಲ್ಲಿ ಪಾಸ್ ಆಗುತ್ತೆ. ಹಿಂಗೆ ನೋಡಿ ಇಲ್ಲಿದೆ, ಅಂದರೆ ಇಲ್ಲಿ 37, 6, 8, 4, 97 ಈ ಲಾಸ್ಟ್ ಪಾಯಿಂಟು, ಇಲ್ಲಿ ನೋಡಿ ಇಂದಿರಾ ಪಾಯಿಂಟ್ ಕಾಣ್ತಾ ಇದೆಯಾ. ಸೊ ಇದು ನಮಗೆ ಇಂದಿರಾ ಪಾಯಿಂಟ್, ಇದನ್ನು ಕನ್ಸಿಡರ್ ಮಾಡಿದ್ರೆ ನೀವು 6:30 ನಮಗೆ ಮೇಲೆ 37, 6 ಇಷ್ಟು ಡಿಸ್ಟೆನ್ಸ್ ನಮ್ದಿದೆ. ಈ ಮಧ್ಯದಲ್ಲಿ ಇದು ಹೋಗ್ತಿದೆಯಲ್ಲ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ಭಾರತದ ಮಧ್ಯಭಾಗದಲ್ಲಿ ಹೋಗ್ತಾ ಇದೆ. ನೆಕ್ಸ್ಟ್ ಅದೇ ಥರ ಈಸ್ಟ್ ವೆಸ್ಟಲ್ಲಿ ನಮಗೆ
ಅರವತ್ತೆಂಟು ಏಳು ತೊಂಬತ್ತೇಳು ಇಪ್ಪತ್ತೈದು ಈಸ್ಟ್ ಟು ವೆಸ್ಟ್ನಲ್ಲಿದೆ. ಉದ್ದ ಜಾಸ್ತಿ ನಮ್ಮದು, ಅಗಲ ಕಮ್ಮಿ, ದಟ್ ಈಸ್ ಹೆಚ್ಚು ಕಮ್ಮಿ ಹತ್ತತ್ರ ಎರಡೂ ಮೂರು ಸಾವಿರನೇ, ಬಟ್ ಆದರೂ ಸ್ಪೆಸಿಫಿಕ್ಕಾಗಿ ಹೇಳಬೇಕಂದ್ರೆ ಉದ್ದ ಜಾಸ್ತಿ. ನಮಗೆ ಮಧ್ಯದಲ್ಲಿ ಒಂದು ಲೈನ್ ತಗೊಂತೀವಿ, ಅದನ್ನೇ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಎಂಬತ್ತೆರಡು ಒಂದು ಡಿಗ್ರಿನಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ನಾವು ತಗೊಳೋದು. ಇದು ಅಲಹಾಬಾದ್ ಅನ್ನೋ ಊರಿನಲ್ಲಿ ಪಾಸ್ ಆಗುತ್ತೆ. ಇದಕ್ಕೆ ನಾವು ಗ್ರೀನ್ವಿಚ್ ಮೆರಿಡಿಯನ್, ಗ್ರೀನ್ವಿಚ್ ಮೆರಿಡಿಯನ್ ಅಂದರೆ ಏನು, ಗ್ರೀನ್ವಿಚ್ ಮೆರಿಡಿಯನ್ ಅಂದರೆ ಇಡೀ ವಿಶ್ವದಲ್ಲಿ ನಾವು ಟೈಮ್ ನೋಡಬೇಕಾದ್ರೆ ಬ್ರಿಟನ್, ಇದು ಬ್ರಿಟನ್ ದೇಶ, ಇಲ್ಲೊಂದು ಲೈನ್ ಎಳಿತೀವಿ ಬ್ರಿಟನ್ ದೇಶ ಅಂದ್ಬಿಟ್ಟು, ಇದು ಈ ಲೈನು ಗ್ರೀನ್ವಿಚ್ ಮೆರಿಡಿಯನ್, ಗ್ರೀನ್ವಿಚ್ ಮೆರಿಡಿಯನ್ ಅನ್ನೋ ಜಾಗದಲ್ಲಿ ಮೂವ್ ಆಗುತ್ತೆ, ಅದಕ್ಕೆ ಗ್ರೀನ್ವಿಚ್ ಮೆರಿಡಿಯನ್ ಅಂತ ಹೇಳ್ತಾರೆ. ಈ ಲೈನಲ್ಲಿ ಇಂದ ಟೈಮನ್ನು ನೋಡ್ತಾ ಬರ್ತಾರೆ, ಈ ಲೈನ್ ಈ ಲೈನನ್ನು ಆಧಾರವಾಗಿಟ್ಕೊಂಡು ಟೈಮ್ ನೋಡ್ತಾ ಬರ್ತಾರೆ. ಅದೇ ಥರ ಭಾರತದಲ್ಲಿ ಕೂಡ ಇವರು, ಇದು ನಮ್ಮ ಭಾರತ ಆದರೆ ಇಲ್ಲೊಂದು ಅಡ್ಡ ಎಂಬತ್ತೆರಡು ಒಂದರಲ್ಲಿ ಲೈನ್ ಎಳಿತಾರೆ, ಎಳೆದ್ಬಿಟ್ಟು ಇಲ್ಲಿ ನಾವು ಟೈಮ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ ಅಂದರೆ ವಿಶ್ವದ ಟೈಮಿಗೆ ನಾವು ಭಾರತದ ಟೈಮಿಗೆ ನಾವು ಕಂಪೇರ್ ಮಾಡಿದ್ರೆ ನಮಗೆ 5 ಗಂಟೆ 30 ನಿಮಿಷಗಳ ಕಾಲ ನಾವು ಮುಂದೆ ಇದ್ದೀವಿ, ವಿ ಆರ್ ಅಹೆಡ್ ಅಂತ ಹೇಳ್ಬೋದು. ಅದೇ ಥರ ನಮಗೆ ಇಂಡಿಯಾ ಬೀಯಿಂಗ್ ಪೆನಿನ್ಸುಲಾ, ಪೆನಿನ್ಸುಲಾ ಅಂದರೆ ಏನು, ಈ ಜಾಗದಲ್ಲ ನೋಡ್ತಿದ್ದೀವಲ್ಲ, ಇದು ಪೆನಿನ್ಸುಲಾ. ಪೆನಿನ್ಸುಲಾದಲ್ಲಿದೆ ಇಂಡಿಯಾ ಹ್ಯಾಸ್ 15,200 kilometers ಆಫ್ ಲ್ಯಾಂಡ್ ಫ್ರಂಟಿಯರ್ ಆ್ಯಂಡ್ ಹೆಚ್ಚು ಕಮ್ಮಿ 6,100 kilometers ಆಫ್ ದಿ ಕೋಸ್ಟ್ ನಮಗೆ ಇದೆ. ಸೊ 7 ದೇಶದ ಜೊತೆ ನಾವು ಬಾರ್ಡರ್ನ ಶೇರ್ ಮಾಡ್ತೀವಿ, ಆಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೈನಾ, ನೇಪಾಳ್, ಭೂಟಾನ್, ಮಯನ್ಮಾರ್, ಮುಂಚೆ ಬರ್ಮಾ ಅಂತ ಕರಿತಿದ್ರು, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡವೀಸ್, ಇಷ್ಟು ಜೊತೆ ನಾವು ಅಂದರೆ ಸಮುದ್ರದಲ್ಲಿ ನಾವು ಕಂಪೇರ್ ಮಾಡಿದಾಗ ನಮಗೆ ಇಲ್ಲಿ ಕೆಳಗಡೆ ಹೋದಾಗ ಈ ಜಾಗದಲ್ಲಿ ಮಾಲ್ಡವೀಸ್ ಕೂಡ ನಮಗೆ ಕಾಣುತ್ತೆ. ಇಲ್ಲಿ ಮಾಲ್ಡವೀಸ್ ಇದೆ, ವಿಶ್ವ ಮ್ಯಾಪ್ ತಗೊಂಡ್ರೆ ನೀವು ಈ ವರ್ಲ್ಡ್ ಮ್ಯಾಪಲ್ಲಿ ಇಲ್ಲಿ ಭಾರತ ಅಂದರೆ ಈ ಜಾಗದಲ್ಲಿ ಇಲ್ಲಿ ಮಾಲ್ಡವೀಸ್ ಇದೆ. ಇದೆಲ್ಲ ಸುತ್ತಮುತ್ತಲು ಯಾವ್ಯಾವ ದೇಶಗಳಿದೆ ಅಂತ. ಆಲ್ಸೋ ನಮಗೆ ದಿ ಬೌಂಡ್ರಿ, ಇಂಡಿಯಾದ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಬೌಂಡ್ರಿ, ಇದಕ್ಕೆ ರ್ಯಾಡ್ಕ್ಲಿಫ್ ಲೈನ್ ಅಂತ ಕರೀತಾರೆ. ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ಮೆಕ್ಮೋಹನ್ ಲೈನ್ ಅಂತ ಕರೀತಾರೆ. ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ್ ಡುರಾಂಡ್ ಲೈನ್ ಅಂತ ಕರೀತಾರೆ. ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ, ಇದಕ್ಕೆ ರ್ಯಾಡ್ಕ್ಲಿಫ್ ಲೈನ್ ಅಂತ ಕರೀತಾರೆ. ಇಂಡಿಯಾ ಮತ್ತು ಚೈನಾ ಮಧ್ಯದಲ್ಲಿ, ಇಲ್ಲಿ ಮೆಕ್ಮೋಹನ್ ಲೈನ್ ಅಂತ ಕರೀತಾರೆ. ಅದೇ ಥರ ಇಂಡಿಯಾ ಮತ್ತು ಇಲ್ಲಿ ಅಫ್ಘಾನಿಸ್ತಾನ ಬರುತ್ತೆ, ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಮಧ್ಯದಲ್ಲಿ ಡುರಾಂಡ್ ಲೈನ್ ಅಂತ ಕರೀತಾರೆ. ಸೊ ಒನ್ ಮಾರ್ಕರಿಂದ ನಮಗೆ ಮ್ಯಾಪ್ ಬೇಸ್ಡ್ ಕ್ವಶನ್ ಇದ್ರಲ್ಲಿ ಬರುತ್ತೆ. ಉದಾಹರಣೆಗೆ 82.3 ಎಲ್ ಪಾಸ್ ಆಗುತ್ತೆ, ಈ ಜಾಗದಲ್ಲಿ ಅಲಹಾಬಾದ್ ಇದೆ, ಅಲಹಾಬಾದ್ ಎಲ್ಲಿದೆ ಅಂದ್ಬಿಟ್ಟು ಮಾರ್ಕ್ ಮಾಡೋಕೆ ಕೇಳ್ಬೋದು. ನಿಮಗೆ ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತಂದ್ಬಿಟ್ಟು ಮಾರ್ಕ್ ಮಾಡೋದಕ್ಕೆ ಕೇಳ್ಬೋದು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿ ಮೂವ್ ಆಗುತ್ತೆ ಬರೀರಿ ಮ್ಯಾಪಲ್ಲಿ ಅಂದರೆ ಕೇಳ್ಬೋದು. ಸೊ ಈ ರೀತಿಯಾಗಿ ನಿಮಗೆ ಕೇಳ್ತಾ ಬರುತ್ತೆ. ಲ್ಯಾಂಡ್ ಫ್ರಂಟಿಯರ್ ಇಷ್ಟು, ಸೊ ಓಷನ್ ಫ್ರಂಟಿಯರ್ ಒಂದೊಂದು ಕಡೆ ಒಂದೊಂದು ಇದು ಕೊಟ್ಟಿದ್ದಾರೆ. ಬಟ್ ನಾವು ನಮ್ಮ ಬುಕ್ಕಲ್ಲಿ ಕೊಟ್ಟಿರೋ ಪ್ರಕಾರ ನಮಗೆ ಓಷನ್ನಿಂದ ಇರೋದು 6,100 kilometers, ಇದನ್ನೇ ನಾವು ಕಲಿಯೋಣ ಟೆಕ್ಸ್ಟ್ ಬುಕ್ ಪ್ರಕಾರ. ಸೊ ಅಲ್ಲಿಗೆ ಈ ಯೂನಿಟ್ ಮುಗೀತು. ಕೀಪ್ ಕಾಮ್ ಆ್ಯಂಡ್ ಫಾಲೋ ಕಾಪರಿಸಮ್. ಜೈ ಹಿಂದ್.